ಮಳೆ 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 ಸದ್ಯಕ್ಕೆ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ ರಾತ್ರಿ ಇದ್ದ ತೋಟ ಬೆಳಗಾಗುವಷ್ಟರಲ್ಲಿ ಕೊಚ್ಚಿ ಹೋಗಿದೆ ಕೈಗೆ ಬಂದ ಬೆಳೆಯೆಲ್ಲ ನೀರು ಪಾಲಾಗಿದೆ ಸಾಲ ಮಾಡಿ ಕೃಷಿ ಮಾಡಿದ್ದ ಅನ್ನದಾತ ಕಣ್ಣೀರನ್ನ ಹಾಕ್ತಾ ಇದ್ದಾನೆ ಸರ್ಕಾರ ನೆರವಿಗೆ ಧಾವಿಸಬೇಕು ಅಂತ ಗೋಗರಿತಾ ಇದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ಮಹಾಮಳೆಯಿಂದ ರೈತರ ಬದುಕು ಸರ್ವನಾಶ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬೆಳೆ ನಾಶ ಹೌದು ರಾಜ್ಯದ ರೈತರ ಬದುಕು ಮೂರಾ ಬಟ್ಟೆಯಾಗಿದೆ ಮಳೆ ಬಂದರೂ ಕಷ್ಟ ಮಳೆ ಬರೆದಿದ್ರೂ ಕಷ್ಟ ಎನ್ನುವಂತಾಗಿದೆ ಕಳೆದ ಒಂದು ವಾರದಿಂದ ಅಬ್ಬರಿಸಿ ಬೊಬ್ಬಿರಿತಾ ಇರುವ ಮಳೆ ರೈತರ ಬದುಕನ್ನು ಸರ್ವನಾಶ ಮಾಡಿದೆ ಬೆಳಗಾವಿಯಲ್ಲಿ ಕಳೆದ ನಾಲ್ಕು ದಿನಗಳಿಂದ ನಿರಂತರ ಮಳೆಯಾಗ್ತಿದ್ದು ಬಳ್ಳಾರಿ ನಾಲಾ ನೀರು ನುಗ್ಗಿ ನೂರಾರು ಎಕರೆಯ ಭತ್ತ ನಾಶವಾಗಿದೆ ಜಮೀನಿನ ತುಂಬ ನೀರು ತುಂಬಿರುವುದರಿಂದ ಅಕ್ಷರಶಃ ನದಿಯಂತೆ ಭಾಸವಾಗ್ತಿದೆ ಏಳ್ಳೂರು ಒಡಗಾವಿ ಶಹಪುರ ಧಾಮನೆ ಸುತ್ತಮುತ್ತ ಕಣ್ಣು ಹಾಯಿಸಿದಲ್ಲೆಲ್ಲ ನೀರೇ ಕಾಣ್ತಿದ್ದು ತಿಂಗಳ ಹಿಂದೆ ಅಷ್ಟೇ ಎರಡನೇ ಬಾರಿ ನಾಟಿ ಮಾಡಿದ್ದ ಬೆಳೆಗೆ ಹಾನಿಯಾಗಿದೆ ಬಳ್ಳಾರಿ ನಾಲ ಸುಧಾರಣೆ ಮಾಡುವಂತೆ ಹಲವು ವರ್ಷಗಳಿಂದ ರೈತರು ಆಗ್ರಹಿಸುತ್ತಿದ್ದಾರೆ ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ದಿನಗಳಲ್ಲಿ ಸುರಿತಿರುವ ಧಾರಾಕಾರ ಮಳೆಯಿಂದ ಬೆಳಗಾವಿಯ ಬಳ್ಳಾರಿನೆಲ್ಲ ತುಂಬಿ ಹರಿತಾ ಇರುವಂತದ್ದು ಇಪ್ಪತ್ತೆಂಟು ಕಿಲೋಮೀಟರ್ ಹರಿತಕ್ಕಂತ ಏನು ಬಳ್ಳಾರಿನಲ್ಲಿದೆ ಬಹಳಷ್ಟು ಆತಂಕ ತಂದಿರುವಂತ ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಇನ್ನು ಇನ್ನೂರಕ್ಕೂ ಹೆಚ್ಚು ಏನಂದ್ರೆ ಹೆಕ್ಟೇರ್ ಏನು ಜಮೀನಿದೆ ಆ ಜಮೀನು ಪೂರ್ತಿಯಾಗಿ ನೀರಲ್ಲಿ ನಿಂತಿರುವಂತದ್ದು ಮತ್ತೊಂದು ಸಾರಿ ಏನಂತಾರೆ ಭತ್ತವನ್ನ ಬಿತ್ತಿದಂತ ಈ ರೈತರು ಬಹಳಷ್ಟು ಆತಂಕದಲ್ಲಿದ್ದಾರೆ ಯಾಕಂದ್ರೆ ಈ ಬಾರಿಯೂ ಕೂಡ ಸಂಪೂರ್ಣವಾಗಿ ಭತ್ತ ನೀರಲ್ಲಿ ನಿಂತಿರುವಂತದ್ದು ಅಧಿಕಾರಿಗಳ ಮಾಹಿತಿ ಪ್ರಕಾರ ಏನಂತಂದ್ರೆ ಬಹಳಷ್ಟು ಭತ್ತ ಮತ್ತೆ ಮೆಕ್ಕೆಜೋಳ ಜೊತೆಗೆ ಬಹಳಷ್ಟು ಏನು ಆ ಬೆಳೆಗಳಿದೆ ಆ ಬೆಳೆಗಳಿಗೆ ತೊಂದರೆ ಆಗಿರುವಂಥದ್ದು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರೋದ್ರಿಂದ ಆ ಮೇಲಿನ ಮೇಲೆ ಏನು ಗಾಯದ ಮೇಲೆ ಬರೆ ಎಳೆದಂತೆ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಕಾವೇರಿ ಡ್ಯಾಮ್ ನಿಂದ ನೀರು ರಿಲೀಸ್ ಕಬ್ಬು ಬಾಳೆ ತೆಂಗು ಅಡಿಕೆ ಜಲಾವೃತ ಕೆಆರ್ಎಸ್ ಡ್ಯಾಂನಿಂದ ತೊಂಬತ್ತಾರು ಸಾವಿರದ ಆರುನೂರ ತೊಂಬತ್ಮೂರು ಕ್ಯೂಸೆಕ್ ನೀರನ್ನ ಹೊರಬಿಡ್ತಾ ಇರುವ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿರುವ ನೂರಾರು ಎಕರೆಯ ಜಮೀನು ಜಲಾವೃತವಾಗಿದೆ ಜಮೀನಿನಲ್ಲಿರುವ ಕಬ್ಬು ಬಾಳೆ ತೆಂಗು ಅಡಿಕೆ ಸೇರಿದಂತೆ ಮೊದಲಾದ ಬೆಳೆಗಳು ಮುಳುಗಡೆಯಾಗಿದೆ ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ತಾಲೂಕು ವ್ಯಾಪ್ತಿಯ ನಲವತ್ತು ಗ್ರಾಮಗಳ ಜಮೀನು ಜಲಾವೃತವಾಗಿದ್ದು ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ ಕೆ ಆರ್ ಎಸ್ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ನದಿಗೆ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಕಾವೇರಿ ನದಿಯ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳ ಏನು ಜಮೀನು ಇದೀಗ ಜಲಾವೃತ ಆಗಿದ್ದಾವೆ ಅಕ್ಕಪಕ್ಕದಲ್ಲಿರುವಂತಹ ಜಮೀನುಗಳು ಇದೀಗ ಜಲಾವೃತ ಆಗಿದ್ದಾವೆ ಕಬ್ಬು ಅಡಿಕೆ ಮತ್ತೆ ತೆಂಗು ಈ ರೀತಿಯಾದಂತಹ ಜಮೀನುಗಳು ಇದೀಗ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂತದ್ದು ಸದ್ಯ ಏನು ಕೆ ಆರ್ ಎಸ್ ಜಲಾಶಯದಿಂದ ಸುಮಾರು ಆ ತೊಂಬತ್ತಾರು ಸಾವಿರಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಅರಿಬಿಟ್ಟಿರುವ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದಷ್ಟು ಅವಘಡಗಳು ರೀತಿಯಾಗಿ ಕಾವೇರಿ ನದಿ ವ್ಯಾಪ್ತಿಯಲ್ಲಿ ಬರುವಂತಹ ಹಲವು ಗ್ರಾಮಗಳಲ್ಲಿ ಇದೇ ರೀತಿಯಾದಂತಹ ಒಂದಷ್ಟು ಸಮಸ್ಯೆಗಳಾಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಶ್ರೀರಂಗಪಟ್ಟಣ ಮತ್ತೆ ಪಾಂಡಪುರ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಸುಮಾರು ನಲವತ್ತು ಹಳ್ಳಿಗಳಲ್ಲಿ ಇದೇ ರೀತಿಯಾದಂತಹ ವಾತಾವರಣ ಇರುವಂತದ್ದು ಬಿಸಿಲನಾಡು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದ್ದು ಜಿಲ್ಲೆಯ ಬಹುತೇಕ ಕೆರೆಗಳು ಭರ್ತಿಯಾಗಿ ಅಕ್ಕಪಕ್ಕದ ಜಮೀನುಗಳಿಗೆ ನೀರು ನುಗ್ಗಿದೆ ರಾಯಚೂರು ತಾಲೂಕಿನ ಕೆರೆಬೂದೂರು ಗ್ರಾಮದ ಬಳಿ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಗ್ರಾಮದ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಹತ್ತಿ ಸಂಪೂರ್ಣ ಜಲಾವೃತವಾಗಿದ್ದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ನೀರು ಪಾಲಾಗಿದೆ ಬೆಳೆ ನಾಶದಿಂದ ರೈತರು ಕಂಗಾಲಾಗಿದ್ದು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ರಾಯಚೂರಿನಲ್ಲಿ ಸುರಿಯುತ್ತಿರುವ ಸತತ ಮಳೆಯಿಂದಾಗಿ ಜಿಲ್ಲೆಯಲ್ಲಿನ ಕೆರೆ ಕುಂಟೆಗಳು ತುಂಬಿ ಹರಿತಾ ಇರುವಂತದ್ದು ಹೀಗಾಗಿ ಜಮೀನುಗಳಿಗೂ ಕೂಡ ನೀರು ನುಗ್ತಾ ಇದೆ ನಾವೀಗ ರಾಯಚೂರು ತಾಲೂಕಿನ ಕೆರೆ ಬೂದೂರು ಗ್ರಾಮದ ಬಳಿ ಇರುವಂತದ್ದು ಇಲ್ಲಿ ಜಮೀನಿಗೆ ನೀರು ನುಗ್ಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಬೆಳೆಗಳನ್ನ ಏನು ರೈತರು ಬೆಳೆದಿದ್ರು ಹತ್ತಿ ಇರ್ಬೋದು ಮೆಣಸಿನಕಾಯಿ ಇರ್ಬೋದು ಬೇರೆ ಬೇರೆ ಬೆಳೆಗಳೇನಿತ್ತು ಬೇರುಗಳು ಕೂಡ ಕೊಳೆತು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಹತ್ತಿ ಬೆಳೆ ಇರ್ಬೋದು ಮೆಣಸಿನಕಾಯಿ ಬೆಳೆ ಇರ್ಬೋದು ಬೇರೆ ಬೇರೆ ಬೆಳೆಗಳು ಏನಿದೆ ಭತ್ತ ಒಂದು ಬಿಟ್ರೆ ಉಳಿದೆಲ್ಲ ಎಲ್ಲ ಬೆಳೆಗಳಿಗೂ ಕೂಡ ಈ ಮಳೆ ನಿಜಕ್ಕೂ ಕೂಡ ಹಾನಿಯನ್ನ ಮಾಡ್ತಾ ಇದೆ ಮಳೆಯ ಅಬ್ಬರಕ್ಕೆ ಕೊಚ್ಚಿ ಹೋದ ಕಾಫಿ ತೋಟ ಮಾರ್ಕಂಡೆಯ ಭರಕ್ಕೆ ಭತ್ತ ಕಬ್ಬು ನಾಶ ಮಳೆಯ ಅಬ್ಬರಕ್ಕೆ ಚಿಕ್ಕಮಗಳೂರು ತಾಲೂಕಿನ ಹುಣಸೇಹಳ್ಳಿ ಸಮೀಪದ ತಂಬಳ್ಳಿಪುರದಲ್ಲಿ ಕಾಫಿ ತೋಟ ಕೊಚ್ಚಿ ಹೋಗಿದೆ ಅಣ್ಣಪ್ಪ ಶೆಟ್ಟಿ ಎಂಬುವರಿಗೆ ಸೇರಿದ ಕಾಫಿ ತೋಟದಲ್ಲಿ ಗುಡ್ಡ ಜರಿದ ಪರಿಣಾಮ ಒಂದು ಎಕರೆ ಕಾಫಿ ತೋಟ ಹಾಗೂ ಮೆಣಸು ಅಡಿಕೆ ನಾಶವಾಗಿದೆ ತೋಟದಲ್ಲಿ ಕೃತಕ ಹಳ್ಳಕೊಳ್ಳಗಳು ಸೃಷ್ಟಿಯಾಗಿದೆ ಬೆಳಗಾಗುವಷ್ಟರಲ್ಲೇ ತೋಟ ನಾಶವಾಗಿರುವುದನ್ನು ಕಂಡು ಮಾಲೀಕ ಶಾಕ್ ಆಗಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ ನದಿಪಾತ್ರದ ತೋಟಗಳಿಗೆ ಕಾವೇರಿ ಪ್ರವಾಹದ ನೀರು ನುಗ್ಗಿದೆ ತೋಟಗಳಲ್ಲಿ ಎರಡರಿಂದ ಮೂರು ಅಡಿ ನೀರು ನಿಂತಿದ್ದು ಕಾಫಿ ಕೊಳೆ ರೋಗಕ್ಕೆ ತುತ್ತಾಗಿದ್ದು ಕಾಫಿ ಕಾಯಿ ಕರಗ್ತಾ ಇದೆ ನೀರು ನಿಂತಿರೋದ್ರಿಂದ ಕೊಂಬೆಗಳು ಒಣಗಿ ಹೋಗ್ತಿದ್ದು ರೈತರು ಆತಂಕದಲ್ಲಿದ್ದಾರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಮಾರ್ಕಂಡೆಯ ನದಿ ರಕ್ಕಸಕೊಪ್ಪ ಜಲಾಶಯದಿಂದ ಭಾರ ಪ್ರಮಾಣದ ನೀರು ಹರಿದು ಬರ್ತಿದೆ ಈ ಪರಿಣಾಮ ಬೆಳಗಾವಿ ತಾಲೂಕಿನ ಅಂಬೇವಾಡಿ ಜೊತೆಗೆ ಮಣ್ಣೂರು ಗ್ರಾಮದಲ್ಲಿ ಸಾವಿರಾರು ಹೆಕ್ಟೇರ್ ಭತ್ತ ಕಬ್ಬು ನಾಶವಾಗಿದೆ ಕಳೆದ ಮೂರು ವರ್ಷಗಳಿಂದ ಪ್ರವಾಹಕ್ಕೆ ರೈತರು ತತ್ತರಿಸಿ ಹೋಗಿದ್ದಾರೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ